ವೀಕ್ಷಕ ಮಿತ್ರರಿಗೆ ಜ್ಯೋತಿಷಿ ದಿವ್ಯಶ್ರೀ ಮಾಡುವ ನಮಸ್ಕಾರ. ಈ ತಿಂಗಳು 2020 ಇಸವಿ ವರ್ಷ ಶುರುವಾಗಿದೆ. ಜನವರಿ ತಿಂಗಳಲ್ಲಿ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಇದೆ ನೋಡೋಣ ಬನ್ನಿ. ತಿಂಗಳ ಭವಿಷ್ಯವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ಪ್ರತಿ ತಿಂಗಳು ಅನೇಕ ಗ್ರಹಗಳು ಬದಲಾಯಿಸುತ್ತೆ ಮನೆಯನ್ನು. ಗುರು, ಶನಿ ಮತ್ತು ರಾಹುಕೇತು ಇವುಗಳು ವರ್ಷಕ್ಕೆ ಒಮ್ಮೆ ಅಥವಾ 2 ವರ್ಷಕ್ಕೆ 2.5 ವರ್ಷಕ್ಕೆ ಒಮ್ಮೆ ಮನೆಯನ್ನು ಬದಲಾಯಿಸುತ್ತೆ. ಗುರು 1 ವರ್ಷಕ್ಕೆ ಒಂದು ಸಾರಿ ಮನೆಯನ್ನು ಬದಲಾಯಿಸ್ತಾನೆ. ಶನಿಗ್ರಹ 2.5 ವರ್ಷಕ್ಕೆ ಮನೆ ಬದಲಾಯಿಸ್ತಾನೆ. ರಾಹುಕೇತು 1.5 ವರ್ಷಕ್ಕೆ ಮನೆ ಬದಲಾಯಿಸ್ತಾರೆ. ಆದರೆ ಕೆಲವು ಪುಟ್ಟ ಗ್ರಹಗಳಿದೆ, ಅವೆಲ್ಲ ಪ್ರತಿ ತಿಂಗಳು ಅವುಗಳ ಸ್ಥಾನ ಬದಲಾಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಫಲ ಯಾವ ಯಾವ ರಾಶಿಗೆ ಹೇಗೆ ಹೇಗೆ ಇದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಜನವರಿ 2020 ಹೇಗಿದೆ ನೋಡೋಣ ಬನ್ನಿ. ಶುಕ್ರ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಪದಾರ್ಪಣೆ ಮಾಡ್ತಾನೆ. ಈಗ ಸ್ವಲ್ಪ ಕಿರಿಕಿರಿ ಶುರುವಾಗುತ್ತೆ ನಿಮಗೆ ಫ್ರೆಂಡ್ಸ್ ಮಧ್ಯ. ಅವರು ನೀವು ಅಂದ್ಕೊಂಡಿದ್ದ ರೀತಿ ಬಿಹೇವ್ ಮಾಡೋದಿಲ್ಲ. ಏನೋ ಒಂದು ಪ್ರಾಬ್ಲಮ್ಮು ಎಷ್ಟೊಂದು ದಿನದಿಂದ ಸ್ವಲ್ಪ ಅವರು ತಡ್ಕೊಂಡಿದ್ರೇನೋ, ಇವಾಗ ಅದನ್ನು ಹೇಳಿಬಿಡ್ತಾರೆ. ನೀನು ಹೀಗೆ ಕಣೆ, ನೀನು ಹೀಗೆ ಕಣಪ್ಪ, ನನ್ನ ಕೈಲಿ ನಿನ್ನ ಜೊತೆ ವ್ಯವಹಾರ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ನಾವು ಸುಮ್ಮನಿದ್ಬಿಡೋಣ, ಇದೆಲ್ಲ ನಡೆಯೋದಿಲ್ಲ, ಈ ರೀತಿ ಎಲ್ಲ ಹೇಳಬಹುದು. ಆದ್ದರಿಂದ ಬಿಸ್ನೆಸ್ ಕಾಂಟ್ರಾಕ್ಟ್ಸ್ ಸ್ವಲ್ಪ ದಾರಿ ತಪ್ಪಿದ ಹಾಗೆ ಕಾಣಬಹುದು, ಮತ್ತು ಮುಂದುವರಿಯೋದು ನಿಂತು ಹೋಗಬಹುದು. 1.5 ತಿಂಗಳ ಕಾಲ ಶುಕ್ರ 6 ಮತ್ತು 7ನೇ ಮನೆಗೆ ಹೋದಾಗ ಸ್ವಲ್ಪ ತೊಂದರೆ ಆಗತ್ತೆ ಎಲ್ಲರಿಗೂ. ಕನ್ಯಾ ರಾಶಿಯವರಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ, ಏನೇನು ಸರಿ ಆಗಬೇಕಿತ್ತೋ ಅದು ಸರಿ ಆಗಲಿ ಅಂತಲೇ ಈ ರೀತಿ ಆಗಿರುತ್ತೆ. ತಲೆ ಕೆಡಿಸ್ಕೋಬೇಡಿ, ಯಾಕೆಂದರೆ ನೀವು ಸ್ವಲ್ಪ ದಿನದಲ್ಲಿ ಅದೆಲ್ಲ ರಿವರ್ಸ್ ಆಗಿ ಒಳ್ಳೆದಾಗೋಕ್ಕೆ ಶುರುವಾಗುತ್ತೆ. ಈಗ ಸ್ವಲ್ಪ ಸುಮ್ಮನಿದ್ದು ಬಿಡೋದು ವಾಸಿ. ಬುಧ 2 ಮನೆಗಳನ್ನು ಬದಲಾಯಿಸ್ತಾನೆ. ಬುಧ ನಿಮ್ಮ 5ನೇ ಮನೆಗೆ 13ನೇ ತಾರೀಕು ಪ್ರವೇಶ ಮಾಡ್ತಾನೆ ಮಕರ ರಾಶಿಗೆ. 5ನೇ ಮನೆಗೆ ಪ್ರವೇಶ ಮಾಡಿದಾಗ ಮಕ್ಕಳು ಬಹಳ ಇಂಟೆಲಿಜೆಂಟ್ ಆಗ್ತಾರೆ, ಕ್ರಿಯೇಟಿವ್ ಆಗ್ತಾರೆ, ಆದ್ದರಿಂದ ನಿಮಗೆ ಸಂತೋಷ ಇದೆ. ಆದರೆ ಯಾರಿಗೆ ಮಕ್ಕಳು ಸ್ವಲ್ಪ ತೊಂದರೆ ಮಾಡ್ತಿರ್ತಾರೋ, ಯಾರಿಗೆ ಮಕ್ಕಳಿಗೆ ಹೆಚ್ಚು ಕಾಲ ಮಾಡ್ಕೊಡೋಕ್ಕಾಗೋದಿಲ್ವೋ, ಟೈಮ್ ಕೊಡೋಕ್ಕಾಗೋದಿಲ್ವೋ, ಅಂಥವರಿಗೆ ಮಕ್ಕಳ ಜೊತೆ ಆರ್ಗ್ಯುಮೆಂಟ್ ಆಗಬಹುದು. ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರಿರ್ತಾರೋ ಅವರಿಗೆಲ್ಲರಿಗೂ ಇದು ಒಳ್ಳೆಯ ಸಮಯ. ಸ್ವಲ್ಪ ಚಾಲೆಂಜಿಂಗ್ ಕೆಲಸ ಇರುತ್ತೆ, ಆದರೂ ಒಳ್ಳೆಯ ಕೆಲಸ ಬಂದಿರುತ್ತೆ. ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ನೀವು ಕೆಲಸ ಮಾಡಿದರೆ ಬಹಳ ಒಳ್ಳೆಯ ಫಲಗಳನ್ನು ನೀವು ಕಾಣುತ್ತೀರಾ. 3ನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ನಿಮ್ಮ 6ನೇ ಮನೆ. ಈಗ ನೀವು ವೈರಿಗಳಿಗೆ, ನಿಮಗೆ ಕಿರುಕುಳ ಕೊಟ್ಟವರಿಗೆ ಒಂಚೂರು ಉತ್ತರ ಕೊಡೋಕ್ಕೆ ಸರಿಯಾಗುವಂಥ ಸಮಯ ಇದು. ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗತ್ತೆ, ಆದರೂ ಸ್ವಲ್ಪ ಎಚ್ಚೆತ್ಕೊಳ್ತೀರಾ, ಸ್ವಲ್ಪ ಮೇಲೆ ಏಳ್ತೀರಾ ನೀವು. ಇದು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಿಮಗೆ ಸಮಯ ಬರುತ್ತೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರೋದು ವಾಸಿ. ಹೆಚ್ಚು ಮಾತಾಡೋಕ್ಕೆ ಹೋಗೋದು, ಯಾರ ಹತ್ತಿರವೂ ಹೆಚ್ಚು ಮಾತು ಬೇಡ ಈ ತಿಂಗಳು. ರವಿ, ಮಕರ ಸಂಕ್ರಮಣ ಆಗುತ್ತೆ 15ನೇ ತಾರೀಕು. ಅವತ್ತಿನ ದಿನ ರವಿ ನಿಮ್ಮ 5ನೇ ಮನೆಗೆ ಬರ್ತಾನೆ. 5ನೇ ಮನೆಗೆ ಬಂದಾಗ ನಿಮ್ಮ ಮಕ್ಕಳು ಮತ್ತು ನೀವು ಯಾರನ್ನು ಇಷ್ಟಪಡ್ತೀರೋ ಅವರು ಬಹಳ ಹೆಚ್ಚಾಗಿ ಶೈನ್ ಆಗ್ತಾರೆ. ಅವರಿಗೆ ಬಹಳ ಒಳ್ಳೆಯ ಸಮಯ. ಕೆಲವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕಾಗತ್ತೆ, ಯಾಕೆಂದರೆ ದುಡ್ಡು ಕೈಬಿಟ್ಟು ಹೋಗಬಹುದು. ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕ್ಕೆ ಒಳ್ಳೆಯ ಟೈಮ್ ಅಲ್ಲ. ಈಗ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಹೋದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಿಂದ ದುಡ್ಡು ಬರೋದಿಲ್ಲ. ಸ್ವಲ್ಪ ಹುಷಾರಾಗಿರಿ ದುಡ್ಡು ಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರು ಈ ತಿಂಗಳು. ಮತ್ತು ಮಕ್ಕಳು ಬಹಳ ಉನ್ನತಿಗೆ ಬರ್ತಾರೆ, ಆದರೆ ಯಾರು ದೊಡ್ಡವರಾಗಿದ್ದಾರೋ ಮಕ್ಕಳು, ತಂದೆ ತಾಯಿಗಳಿಗೆ ಯಾರು ಆರೋಗೆಂಟ್ ಆಗಿರ್ತಾರೋ ಅವ್ರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಆಗಬಹುದು. ನಾನು ಮೊದಲೇ ಹೇಳಿದಂತೆ ಈ ತಿಂಗಳು ನೀವು ಸುಮ್ಮನಿರಬೇಕಾದಂತಹ ತಿಂಗಳು. ಬೇರೆಯವರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರು ಅನ್ನೋದನ್ನು ಸುಮ್ಮನೆ ನೋಡಿಕೊಂಡು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರುವಂಥ ಸಮಯ ಇದು. ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ಸುಮ್ಮನಿರಬೇಕು ಅಷ್ಟೇ. ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ಖಂಡಿತ ಸಿಗುತ್ತೆ. ನೀವು ಬೇರೆಯವರು ಏನು ಮಾಡ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು.